ಏನೋ ಒಂಚೂರು ಮೆಮೊರಿ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಒಂದು ಫೀಲಿಂಗ್ಸ್ಗಳು ಬರ್ತದೆ. ಸ್ಟ್ರೆಸ್ ಇದೆ ಮನೆಯಲ್ಲಿ, ಹೌದು ಹೌದು, ಮನೋದೈಹಿಕವಾಗಿ ಅವರನ್ನು ಸದೃಢರನ್ನಾಗಿ ಮಾಡಿ ಅವರಿಗೆ ಒಂದು ಬದುಕುವಂತಹ ಒಂದು ಆರೋಗ್ಯ ಪೂರ್ಣವಾಗಿ ಆರೋಗ್ಯಯುತವಾಗಿ ಬದುಕುವಂತಹ ಒಂದು ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡ್ತೀವಿ. ಈ ಚಿತ್ರಕೂಟ ಅನ್ನುವಂಥದ್ದೇ ಪ್ರಕೃತಿಯ ಮಡಲಲ್ಲಿದೆ, ಹೌದು, ಕಂಪ್ಲೀಟ್ ಆಗಿ 17 ಎಕರೆ ಜಾಗದಲ್ಲಿ ಮಧ್ಯದಲ್ಲಿ ನಾವು ನಿಂತಿದ್ದೀವಿ. ಓಕೆ, ಸೊ ಕಂಪ್ಲೀಟ್ ಆಗಿ ಗ್ರೀನ್ರಿ ಅಲ್ಲಿದೆ. ಈ ಗ್ರೀನ್ರಿಗೆ ಬಂದಾವಾಗಲೇ ಅವರ ಮನಃಶಾಂತಿ ಆಟೋಮೆಟಿಕ್ ಆಗಿ ಹಿಂಬಾಲಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸುತ್ತಮುತ್ತ ಹಲವಾರು ವೀಕ್ಷಣೀಯ ಸ್ಥಳಗಳು ಸಹ ಇಲ್ಲಿದೆ. ಕೊಳಕ್ ನೀವು ಕೂಡ ತುಂಬಾ ಒಳ್ಳೆ ಫೆಸಿಲಿಟೀಸ್ ಗಳನ್ನ ಮಾಡಿದೀರ, ರೂಮ್ಸ್ ಗಳನ್ನ ಮಾಡಿದೀರ. ಅದು ಹೈಫೈ ರೂಮ್ಸ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ, ಇಂಟರ್ನೆಟ್ ಫೆಸಿಲಿಟೀಸ್ ಗಳಿದೆ, ಎಲ್ಲವೂ ಕೂಡ ಇದೆ. ಅಂತ ಒಂದು ದಿವಸ ಎರಡಕ್ಕೆ ದಿವಸಕ್ಕೆ ಬಂದು ಮ್ಯಾಜಿಕ್ ಮಾಡೋದಂತೂ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಹಾಗೆ ಜನರಲ್ ಆಗಿ ಏಜ್ಡ್ ಪೀಪಲ್ ಬರುವಾಗ ನಾವು 2 weeks ಬನ್ನಿ ಅಂತಾನೆ ಹೇಳ್ತೀವಿ, 2 to 3 weeks ಅವರಿಗೆ ಅಡ್ವೈಸ್ ಮಾಡ್ತೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ಚಿತ್ರಕೂಟದ ಹೊರಾಂಗಣದಲ್ಲಿದೆ. ನನಗೆ ಇಲ್ಲಿನ ಸುಮಾರು ವಿಭಾಗದಲ್ಲಿ ನಿಮಗೆ ಏನೇನು ಮಾಹಿತಿಗಳನ್ನು ಕೊಡಬೇಕು ಅದೆಲ್ಲವನ್ನು ಈಗಾಗಲೇ ನಾನು ಕೊಟ್ಟಿದ್ದೀನಿ. ಆದರೆ ಮತ್ತೊಂದು ವಿಶೇಷವಾದಂತಹ ಚಿಕಿತ್ಸೆ ಇದೆ ಇದು. ಇದು ವೃದ್ಧರಿಗೆ, ಅಂದರೆ ವೃದ್ಧಾಪ್ಯದಲ್ಲಿ ಈಗ ಒಂದು 50, 60, 70 ವರ್ಷ ಆದವರಿಗೆ ಯಾವ ರೀತಿ ಚಿಕಿತ್ಸಾ ಕ್ರಮಗಳಿದೆ, ಅಥವಾ ಅವ್ರು ಇಲ್ಲಿಗೆ ಬಂದರೆ ಯಾವ ರೀತಿ ಚಿಕಿತ್ಸೆಗಳು ಸಿಗುತ್ತೆ, ಅದಕ್ಕೆ ಏನಂತ ಕರೀತಾರೆ, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಡಾಕ್ಟರ್ ರಾಜೇಶ್ ಬಾಯರಿಂದಲೇ ಕೊಡಿಸ್ತೀನಿ ನಾನು. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೀನಿ ಸರ್. ಕಾರ್ಯಕ್ರಮ ಸ್ವಾಗತ ಸರ್. ಈಗ ವೃದ್ಧರಿಗೋಸ್ಕರ, ಈಗ ಮಕ್ಕಳಿಗಿದೆ ಅಥವಾ ಒಂದು ಸರ್ಟನ್ ಏಜ್ ಆದವರಿಗಿದೆ, ಇದೆಲ್ಲವನ್ನ ನಾವು ಕೇಳಿದ್ದೀವಿ. ಸೊ ವೃದ್ಧರಿಗೆ ಏನಿದೆ ಈಗ, ಸುಮಾರು ಜನರಿಗೆ ಕೆಲವರು ರಿಟೈರ್ ಆದ ನಂತರದಲ್ಲಿ ಸಮಯವನ್ನು ಕಳಿಬೇಕು, ಅದು ಆರೋಗ್ಯಪೂರ್ಣವಾಗಿ ಕಳಿಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ. ಮತ್ತು ಅವ್ರ ಹತ್ರ ಟೈಮ್ ಕೂಡ ಇರುತ್ತೆ, ಸುಮ್ಮನೆ ಪುಸ್ತಕ ಓದ್ಕೊಂಡಿರ್ತಾರೆ, ಇಲ್ಲ ವಾಕ್ ಮಾಡ್ಕೊಂಡಿರ್ತಾರೆ, ಮೊಬೈಲ್ ನೋಡ್ಕೊಂಡಿರ್ತಾರೆ, ಈ ಥರ ಎಲ್ಲ ಇದೆ. ಇಲ್ಲಿಗೆ ಬಂದರೆ ಮೊಬೈಲನ್ನು ಜಾಸ್ತಿ ನೋಡೋಕ್ಕಾಗಲ್ಲ, ಆದರೆ ಪುಸ್ತಕಗಳನ್ನು ಓದ್ಕೊಂಡು ಎನ್ವಿರಾನ್ಮೆಂಟ್ ಜೊತೆ ಪ್ರಕೃತಿಯಲ್ಲಿ ಒಂದಿಷ್ಟು ನೀವು ಸಮಯವನ್ನು ಕಳಿಯೋಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಧ್ಯಾನ ಕೊಟ್ಟಿರೋದ ಮುಂದೆ ನಿಂತ್ಕೊಂಡು ನಿಮ್ಮನ್ನು ಅದಕ್ಕೆ ಮಾತಾಡಿಸ್ತಿರೋದು, ವೃದ್ಧರಿಗೋಸ್ಕರ ಏನಿದೆ ಚಿತ್ರಕೂಟದಲ್ಲಿ ಅಂತ. ಆಯುರ್ವೇದದಲ್ಲಿ ಹೇಳ್ತದೆ ನಮ್ಮದು ಆಯುರ್ವೇದವನ್ನು 8 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಓಕೆ, ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ಶಲ್ಯ, ದಂಷ್ಟ್ರ, ಜರಾವೃಷ ಅಂತೇಳಿ ಹೇಳಿ. ಓಕೆ, ಅಂದರೆ ಜನರಲ್ ಮೆಡಿಸಿನ್ಸು, ಪೀಡಿಯಾಟ್ರಿಷನ್, ಹಾಗೆ ಅದೇ ರೀತಿಯಲ್ಲಿ ಜರ ಚಿಕಿತ್ಸಾ ಅಂತೇಳಿ ಹೇಳಿದೆ. ಜರ ಅಂತೇಳಿ ಹೇಳಿದ್ರೆ ಏಜ್ಡ್ ಅಂತೇಳಿ ಹೇಳಿ ಬರ್ತದೆ. ಸೊ ಅಂಥವರಿಗಾಗಿರುವಂತಹ ಒಂದು ಚಿಕಿತ್ಸೆಗಳು ಅಂದರೆ 50, 60, 70 ಇಯರ್ಸ್ ನ ಓಲ್ಡ್ನವರಿಗೆ ಅವರಿಗೆ ಇರುವಂತಹ ಚಿಕಿತ್ಸೆಯನ್ನು ಈ ಜರ ಚಿಕಿತ್ಸೆ ಅಂತೇಳಿ ಹೇಳಿ. ಅಂದರೆ ಒಂದು ಹೇಳ್ತಾರೆ, ಆ್ಯಡಿಂಗ್ ದ ಏಜ್ ಟು ದಿ ಲೈಫ್ ಇಸ್ ನಾಟ್ ಇಂಪಾರ್ಟೆಂಟ್, ಆ್ಯಡಿಂಗ್ ದ ಲೈಫ್ ಟು ದಿ ಏಜ್ ಇಸ್ ಇಂಪಾರ್ಟೆಂಟ್. ಅಂದರೆ ನಾವು ಎಷ್ಟು ದಿವಸ ಬದುಕ್ತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ, ಎಷ್ಟು ದಿವಸ ಆರೋಗ್ಯಯುತವಾಗಿ ಬದುಕ್ತೀವಿ ಅದು ಮುಖ್ಯ. ಈಗ ಅದೆಷ್ಟೋ ಜನ 60, 65 ವರ್ಷ ಆಗಿರ್ಬೋದು, ಆರೋಗ್ಯಯುತವಾಗಿ ಇರ್ಬೋದು, ಯಾವುದೇ ಡಯಾಬಿಟಿಸ್ ಅಥವಾ BP ಇಲ್ಲದೆ ಇರ್ಬೋದು ಅಥವಾ ಏನೇ ಸಮಸ್ಯೆಗಳು ಇಲ್ಲದೇನೆ 60, 65 ವರ್ಷ, 70 ವರ್ಷ ಆರೋಗ್ಯಯುತವಾಗಿ ಅವರು ಅದನ್ನ ನೆಕ್ಸ್ಟ್ ಇರುವಂತಹ ಇನ್ನೊಂದು 10, 15, 20 ವರ್ಷ ಎಷ್ಟು ಇರ್ತಾರೆ ಆವಾಗ ಹೇಗೆ ಆರೋಗ್ಯಪೂರ್ಣವಾಗಿ ಅರ್ಥಪೂರ್ಣವಾಗಿ ಕಳಿಬಹುದು, ಅದಕ್ಕೆ ಇರುವಂತಹದ್ದು ಈ ಚಿತ್ರಕೂಟ ಅಥವಾ ಈ ಆಯುರ್ವೇದ ಚಿಕಿತ್ಸೆ. ಅಥವಾ ಒಬ್ರಿಗೆ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅಥವಾ ಏನೋ ಅಂದ್ರೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ, ಬೋನ್ ಡೆನ್ಸಿಟಿ ಲೋ ಆಗ್ತಾ ಇದೆ ಅಥವಾ ಜಾಸ್ತಿ ಒಬೆಸಿಟಿ ಜಾಸ್ತಿ ಬರ್ತದೆ ಅಥವಾ ಕಾಲು ನೋವಿನ ಒಂದು ಪ್ರಾರಂಭಿಕ ಹಂತದಲ್ಲಿದೆ ಅಥವಾ ಮೆಮೊರಿ ಅನ್ನುವಂಥ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಏನೋ ಒಂಚೂರು ಮೆಮೊರಿ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಒಂದು ಫೀಲಿಂಗ್ಸ್ಗಳು ಬರ್ತದೆ, ಸ್ಟ್ರೆಸ್ ಇದೆ ಮನೆಯಲ್ಲಿ. ಹೌದು ಹೌದು, ಅಂದ್ರೆ ಅವರು ಮನೆಯಲ್ಲಿ ಆ ಒಂದು ಅವರು ಬೆಳೆದರು ಬಂದಿರುವಂತಹ ವಾತಾವರಣ ಬೇರೆ ಇರ್ತದೆ, ಆ ಮಕ್ಕಳು ಈಗಿನ ಮಕ್ಕಳು ಸೊಸೆಯಂದ್ರು ಬಂದಿರುವಂತಹ ವಾತಾವರಣ ಸ್ವಲ್ಪ ಅವರಿಗೆ ಕಷ್ಟಕರ ಆಗಿರ್ತದೆ, ಅವರಿಗೆ ಅವ್ರ ಜೊತೆ ಅಡ್ಜಸ್ಟ್ ಆಗ್ಲಿಕ್ಕೆ ಆಗಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಅಂದ್ರೆ ಎರಡು ಒಂದನ್ನ ಬೆಳವಣಿಗೆ ಮಾಡುವಂತಹ ಒಂದು ಚಿಕಿತ್ಸೆಗಳನ್ನ ನಾವಿಲ್ಲಿ ಈ ಜರ ಚಿಕಿತ್ಸೆ ಅಂತೇಳಿ ಹೇಳ್ತೀವಿ. ಮನೋದೈಹಿಕವಾಗಿ ಅವರನ್ನು ಸದೃಢರನ್ನಾಗಿ ಮಾಡಿ ಅವರಿಗೆ ಒಂದು ಬದುಕುವಂತಹ ಒಂದು ಆರೋಗ್ಯ ಪೂರ್ಣವಾಗಿ ಆರೋಗ್ಯಯುತವಾಗಿ ಬದುಕುವಂತಹ ಒಂದು ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡ್ತೀವಿ, ಅಂದ್ರೆ ಅವರ ದೇಹದಲ್ಲಿ ಆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತೀವಿ. ಅದೇ ಈ ಜರ ಚಿಕಿತ್ಸೆ ಅಥವಾ ವೃದ್ಧರಿಗಾಗಿರುವಂತಹ ಒಂದು ಚಿಕಿತ್ಸಾ ಕ್ರಮಗಳು. ಇಲ್ಲಿ ಚಿತ್ರಕೂಟ ಅನ್ನುವಂಥದ್ದೇ ಪ್ರಕೃತಿಯ ಮಡಲಲ್ಲಿದೆ, ಹೌದು, ಕಂಪ್ಲೀಟ್ ಆಗಿ 17 ಎಕರೆ ಜಾಗದಲ್ಲಿ
ಮಧ್ಯದಲ್ಲಿ ನಾವು ನಿಂತಿದ್ದೀವಿ. ಸೊ ಕಂಪ್ಲೀಟ್ ಆಗಿ ಗ್ರೀನ್ರಿ ಅಲ್ಲಿ ಇದೆ. ಈ ಗ್ರೀನ್ರಿಗೆ ಬಂದಾವಾಗಲೇ ಅವರ ಮನಃಶಾಂತಿ ಆಟೋಮೆಟಿಕ್ ಆಗಿ ಹಿಂಬಾಲಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಎರಡು ದಿವಸ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದ್ರೆ ಇಲ್ಲಿ ಫುಡ್ಡು ಇಲ್ಲಿ ಎನ್ವೈರನ್ಮೆಂಟಿಗೆ ಹೊಂದ್ಕೊಳ್ಳೋದು. ಮೂರನೇ ದಿವಸದಿಂದ ಅಂತೂ ಅವರು ಆಟೋಮೆಟಿಕ್ ಆಗಿ ಅವರ ಆರೋಗ್ಯಯುತವಾದ ಜೀವನ ಶೈಲಿಗೆ ಬಂದ್ಬಿಡ್ತಾರೆ. ನಿಜ 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 ನಿಜ. ಅದೆಲ್ಲದಕ್ಕೂ ಕೂಡ ಚಿತ್ರಕೂಟ ಪ್ಲಸ್ ಅಂತ ಹೇಳ್ಬೋದು. ಹೌದು. ಈ ಅಂದರೆ ಈಗ ಇನ್ನೊಂದಿದೆ ಅಂದರೆ ಸಿಟಿ ಮಂದಿಗೆ ಆ ಟ್ರಾಫಿಕ್ಕು, ಆ ಪಕ್ಕಪಕ್ಕ ಮನೆ ಇರೋದು, ಅಲ್ಲಿರುವಂಥ ವಾತಾವರಣ, ಇದೆಲ್ಲ ಒಂಥರ ಗಿಜಿಗಿಜಿ ಆಗಿರುತ್ತೆ. ಹೌದು. ಅದನ್ನೆಲ್ಲ ಕಳೆಯೋದಕ್ಕೆ ಈ ಕರಾವಳಿ ಭಾಗಕ್ಕೆ ಬಂದರೆ ಇಲ್ಲೂ ಕೂಡ ಓಡಾಡ್ಕೊಂಡಿರೋದಕ್ಕೆ ಸುಮಾರು ಪ್ರವಾಸಿ ತಾಣ ಥರ ಇದೆ. ಇಲ್ಲಿ ಈಗ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಇರ್ಬೋದು, ಇಲ್ಲಿ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಟೆಂಪಲ್ಲು, ಅಥವಾ ಹಟ್ಟಿ ಅಂಗಡಿ ಸಿದ್ಧಿವಿವೇಕನಾಯಕ, ಉಡುಪಿ ಟೆಂಪಲ್ ಟೌನ್ ಅಂತಲೇ ಫೇಮಸ್ ಆಗಿರೋದು. ಸೊ ಹಲವಾರು ಪರಶುರಾಮ ಸೃಷ್ಟಿ ಇದು. ಹೌದು. ಆಮೇಲೆ ನಿಯರ್ ಬೈ ಒಂದು 10 ಕಿಲೋಮೀಟರ್ಸ್ ಮರವಂತೆ ಬೀಚು ಬಹಳ ಪ್ರಸಿದ್ಧವಾದಂತಹ ಪ್ಲೇಸ್ ಇದೆ. ಹಾಗೆ ಸುತ್ತಮುತ್ತ ಹಲವಾರು ವೀಕ್ಷಣೀಯ ಸ್ಥಳಗಳು ಸಹ ಇಲ್ಲಿದೆ. ಅದಕ್ಕೊಂಥರ ತೀರ್ಥಾದ್ರಿ ಇದೆ, ಕೊಡಚಾದ್ರಿ ಇದೆ. ಏಜೆಂಟ್ ಪೀಪಲ್ ಸ್ವಲ್ಪ ಹೋಗೋದು ಕಷ್ಟ. ಕೋಡಿ ಬೀಚ್, ಮರವಂತೆ ಬೀಚ್, ಮಲ್ಪೆ ಬೀಚ್, ಎಲ್ಲದಕ್ಕೂ ಹತ್ರ, ಎಲ್ಲದಕ್ಕೂ ಹತ್ರ ಆಗಿದೆ. ಮತ್ತೆ ಬೇಕಾದಷ್ಟು ಏನು ವ್ಯವಸ್ಥೆಗಳಿದೆ ಅಂದ್ರೆ ಉತ್ತಮವಾದ ಒಂದು ರೋಡಿನ ವ್ಯವಸ್ಥೆಗಳು ನಮ್ಮೂರಲ್ಲಿದೆ. ಟ್ರೈನ್ ಈಗ ಬ್ಯಾಂಗ್ಳೂರು ಅಥವಾ ಬೇರೆ ದೇಶದ ಯಾವುದೇ ಮೂಲೆಗಳಿಂದ ಕುಂದಾಪುರಕ್ಕೆ ಬರೋದಾದ್ರೆ ಈಸಿ, ಯಾಕಂದ್ರೆ ಟ್ರೈನ್ ಫೆಸಿಲಿಟೀಸ್ ಇದೆ. ಏರ್ಪೋರ್ಟ್ ನಿಯರೆಸ್ಟ್ ಮ್ಯಾಂಗ್ಳೂರಲ್ಲಿದೆ. ಸೊ ಎಲ್ಲಾ ರೀತಿಯ ಒಂದು ಈಗ ಬ್ಯಾಂಗ್ಳೂರಿಗೆ ನಿಮ್ಗೆ ಇದು ಸಿಗೋದು ಏನು ಹಡಗು ಅಂತದ್ದು ಹೋಗೋದಿಲ್ಲ. ನಮ್ಮಲ್ಲಿ ಉಡುಪಿ ದಕ್ಷಿಣ ಕನ್ನಡಕ್ಕೆ ಎಲ್ಲಾ ರೀತಿಯ ಫೆಸಿಲಿಟೀಸ್ ಇರುವಂತ ಮೋಸ್ಟ್ಲಿ ಒಂದು ಜಿಲ್ಲೆ ಅಂತ ಹೇಳಿ ಎಲ್ಲ ಇದೆ. ಎಲ್ಲ ಎಲ್ಲ ಇದೆ. ಕರೆಕ್ಟ್. ವೆಜ್ ಆದ್ರೆ ವೆಜ್ ಇದೆ, ನಾನ್ ವೆಜ್ ಆದ್ರೆ ನಾನ್ ವೆಜ್ ಪ್ರಿಯರಿಗೆ ಇಲ್ಲಿ ಕರಾವಳಿ ಹೋಟೆಲ್ಗಳೆಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ಉಳ್ಕೊಳ್ಳೋಕೆ ನೀವು ಕೂಡ ತುಂಬಾ ಒಳ್ಳೆ ಫೆಸಿಲಿಟೀಸ್ ಗಳನ್ನ ಮಾಡಿದಿರಾ, ರೂಮ್ಸ್ ಗಳನ್ನ ಮಾಡಿದಿರಾ. ಅದು ಹೈಫೈ ರೂಮ್ಸ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ, ಇಂಟರ್ನೆಟ್ ಫೆಸಿಲಿಟೀಸ್ ಗಳಿದೆ, ಎಲ್ಲವೂ ಕೂಡ ಇದೆ. ಸೊ ಈಗ ವೃದ್ಧರಿಗೋಸ್ಕರ ಈ ರೀತಿ ಒಂದು ಪ್ಲಾನ್ ಮಾಡಿದ್ವಿ. ಅದರೊಂದಿಗೆ ಒಂದಿಷ್ಟು ಚಿಕಿತ್ಸೆಗಳಿರ್ತದೆ. ಇದು ಉಳ್ಕೊಳ್ಳಲಿಕ್ಕೆ, ಅವರಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಇರುವಂತಹ ವ್ಯವಸ್ಥೆಗಳ ಬಗ್ಗೆ ಮಾತಾಡ್ತೇವೆ. ಅವರಿಗೆ ಅವರಿಗೆ ಆಗಿರುವಂತಹ ಒಂದಿಷ್ಟು ಚಿಕಿತ್ಸೆಗಳಿದೆ. ಅವರ ಬಾಡಿಯನ್ನ ರೆಜುವಿನೇಟ್ ಮಾಡುವಂಥದ್ದು, ಅವರ ಸೆಲ್ಸ್ ಗಳನ್ನ ರೀಜನರೇಟ್ ಮಾಡುವಂಥದ್ದು, ಬಾಡಿಯನ್ನು ಡಿಟಾಕ್ಸಿಫಿಕೇಶನ್ ಮಾಡಿಸ್ಬಿಡುವಂಥದ್ದು, ಅಥವಾ ಅವರ ಬೋನ್ ಡೆನ್ಸಿಟಿ ಲೋ ಆಗಿದೆ ಆ ಬೋನ್ ಡೆನ್ಸಿಟಿನ ಹೇಗೆ ಹೆಚ್ಚು ಮಾಡಬೇಕು, ಅದಕ್ಕೆ ಎಲ್ಲಕ್ಕೆ ಸಂಬಂಧಪಟ್ಟಿರುವಂತಹ ಹಲವಾರು ಚಿಕಿತ್ಸೆಗಳು ಈ ಆಯುರ್ವೇದದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಆ ಒಂದು ಎಲ್ಲಾ ಚಿಕಿತ್ಸೆಗಳನ್ನ ಅವರಿಗೆ ಬೇಕಾಗಿರ್ತದೆ, ಅವರ ಸಮಸ್ಯೆಗೆ ಅನುಗುಣವಾಗಿ ಅಥವಾ ಅವರ ಒಂದು ಅನುಗುಣವಾಗಿ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾಗುವಂತ ಚಿಕಿತ್ಸೆಗಳನ್ನ ಕೊಡ್. ಕರೆಕ್ಟ್ ಕರೆಕ್ಟ್. ಇಲ್ಲಿ ಇರುವ ಫುಡ್ ಗಳೆಲ್ಲ ನಿಮ್ಮ ಮನೆಯಿಂದ ರೆಡಿ ಆಗೋದ ಹೇಗೆ? ಎಲ್ಲದೂ ಇಲ್ಲೇ ನಮ್ಮ ಸುತ್ತಮುತ್ತ ನೈಸರ್ಗಿಕವಾಗಿ ಬೆಳೆದಿರುವಂತದ್ದು, ಯಾವುದೇ ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಹಾಗೆ ಏನು ಹಾಕಿರೋದಿಲ್ಲ. ನೈಸರ್ಗಿಕವಾಗಿ ಬೆಳೆದಿರುವಂತಹ ಕಾಡಿನಲ್ಲಿರುವಂತಹ ತರಕಾರಿಗಳಿಂದ ಅವರಿಗೆ ಫುಡ್ ಅನ್ನು ಮಾಡಿ ಕೊಡ. ಓಕೆ. ಈಗ ಒಂದು ನಾವಿಲ್ಲಿ ಪ್ರಕೃತಿ ಚಿಕಿತ್ಸೆ ಅಂತ ಕರಿತೀವಿ, ಇನ್ನೊಂದು ಇನ್ನೂ ಬೇರೆ ಬೇರೆ ಚಿಕಿತ್ಸೆಗಳಿದೆ ಅನ್ನೋದನ್ನ ಆಯುರ್ವೇದದಲ್ಲಿ ನಾನು ತಿಳ್ಕೊಂಡಿದ್ದೆ. ಇಲ್ಲಿ ಏನೆಲ್ಲ ಚಿಕಿತ್ಸೆ ಇದೆ ಸರ್? ಇಲ್ಲ, ಆಯುಷ್ ಅನ್ನುವಂಥದ್ದು ಅಂದರೆ ಆಯುರ್ವೇದ ಇರ್ಬೋದು, ಯೋಗ ನ್ಯಾಚುರೋಪತಿ ಇರ್ಬೋದು, ಆಯುಷ್ಯದ ಹೋಮಿಯೋಪತಿ ಸಿದ್ಧ ಇದನ್ನೆಲ್ಲ ಸೇರಿ ಆಯುಷ್ ಅಂತ ಹೇಳ್ತೀವಿ. ಆಯುರ್ವೇದ ಇಸ್ ಒಂದು. ಹೌದು ಹೌದು ಹೌದು. ಸೊ ನಮ್ಮಲ್ಲಿ ಆಯುರ್ವೇದ ಇದೆ, ಮತ್ತೆ ಯೋಗ ಮತ್ತೆ ನ್ಯಾಚುರೋಪತಿ ಚಿಕಿತ್ಸೆಗಳಿದೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ವೈದ್ಯರು, ತಜ್ಞ ವೈದ್ಯರು ಸಹ ಇಲ್ಲಿದ್ದಾರೆ. ಆಮೇಲೆ ಆಕ್ಯುಪಂಕ್ಚರ್ ಅದಕ್ಕೆ ಬೇಕಾದ ಸಂಬಂಧಪಟ್ಟಿರುವಂತಹ ವೈದ್ಯರಿದ್ದಾರೆ. ಸೊ ಅವರೇ ನ್ಯಾಚುರೋಪತಿ ಅವರೇ, ಮತ್ತೆ ಯೋಗ ಸ್ಪೆಷಲ್ ಯೋಗ ಕ್ಲಾಸಸ್ ಗಳಿರ್ತದೆ. ಸೊ ಎಲ್ಲ ಒಂದು ಫೆಸಿಲಿಟೀಸ್ ಗಳು ಇಲ್ಲಿದೆ ವೃದ್ಧರಿಗೋಸ್ಕರ. ವೃದ್ಧಾಪ್ಯದಲ್ಲಿ ಒಂದು ಅವರ ಒಂದು ಕಾಲಘಟ್ಟದಲ್ಲಿ ಅವರು ಅತ್ಯುತ್ತಮ ಆರೋಗ್ಯದ ಜೊತೆಗೆ ನೆಮ್ಮದಿಯ ಜೀವನವನ್ನು ಮಾಡೋದಕ್ಕೆ ಒಂದು ಒಳ್ಳೆಯ ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಚಿತ್ರಕೂಟ ದಿ ಬೆಸ್ಟ್ ಅಂತ. ದಿ ಬೆಸ್ಟ್. ಈಗ ಅದನ್ನ ಎಷ್ಟು ದಿನಕ್ಕೋಸ್ಕರ ಅವ್ರು ಇಲ್ಲಿ ಬರ್ಬೇಕು? ಒಂದಿನ ಎರಡು ದಿನಕ್ಕೆ ಬಂದ್ರೆ ಆಗಲ್ಲ, ಔಟ್ ಆಗಲ್ಲ, ಯಾವ ಕಾಯಿಲೆನೂ ಕೂಡ ರಿಮೂವ್ ಆಗೋಕೆ ಸಾಧ್ಯ ಏನಾದ್ರೂ ಹೊಸ್ತು ಜನರೇಟ್ ಮಾಡ್ಬೇಕು ಆಗೋದಿಲ್ಲ. ಈಗ ಎಷ್ಟು ದಿನಕ್ಕೆ ಬರ್ಬೇಕು? ಅಂತ ಒಂದು ದಿವಸ ಎರಡಕ್ಕೆ ದಿವಸಕ್ಕೆ ಬಂದು ಮ್ಯಾಜಿಕ್ ಮಾಡೋದಂತೂ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಹಾಗೆ ಜನರಲ್ ಆಗಿ ಏಜ್ಡ್ ಪೀಪಲ್ ಬರುವಾಗ ನಾವು 2 ವೀಕ್ಸಿಗೆ ಬನ್ನಿ ಅಂತಾನೆ ಹೇಳ್ತೀವಿ. 2 to 3 ವೀಕ್ಸ್ನೇ ಅವರಿಗೆ ಅಡ್ವೈಸ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಅವರಿಗೆ ತುಂಬ ಟ್ರೀಟ್ಮೆಂಟ್ಸ್ಗಳನ್ನ ಕೊಟ್ಟು ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಬಾಡಿ ಸ್ಪಂದಿಸೋದಿಲ್ಲ. ಸೊ ಅವರ ಬಾಡಿ ಹೇಗೆ ನಮಗೆ ಸ್ಪಂದಿಸುತ್ತೆ ಆ ಮುಖೇನ ನಾವು ಟ್ರ್ಯಾಕಲ್ಲಿ ಹೋಗಬೇಕಾಗುತ್ತೆ. ಸೊ ಜನರಲ್ ಆಗಿ ನಾವು ಒಂದು 2 ವೀಕ್ಸ್ನ ಅಡ್ವೈಸ್ ಮಾಡ್ತೀವಿ ಅವರಿಗೆ. ಓಕೆ ಓಕೆ, ಸೂಪರ್ ಸರ್. ಈ ವಿಡಿಯೋನ ನೋಡಿ ಯಾರಾದರೂ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್, ಡೀಟೇಲ್, ಗೂಗಲ್ ಮ್ಯಾಪ್ ಎಲ್ಲವನ್ನ ಹಾಕಿರ್ತೀನಿ. ಚಿತ್ರಕೂಟದ ಬಗ್ಗೆ ಒಮ್ಮೆ ಗೂಗಲಲ್ಲೂ ಕೂಡ ನೀವು ಸರ್ಚ್ ಮಾಡ್ಬೋದು, ನಿಮ್ಗೆ ಎಲ್ಲ ವಿಡಿಯೋಸ್ಗಳು ಕೂಡ ಲಭ್ಯ ಇದೆ, ಮಾಹಿತಿಗಳು ಕೂಡ ಲಭ್ಯ ಇದೆ. ವೆಬ್ಸೈಟ್ ಕೂಡ ಇದೆಯಲ್ವಾ ಸರ್? www.chitrakoota.com. www.chitrakoota.com ಅಂತ ಸರ್ಚ್ ಕೂಡ ಮಾಡಿದರೆ ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ, ಅಲ್ಲಿಯೂ ಕೂಡ ಸಾಕಷ್ಟು ವಿಚಾರಗಳಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ವಿಚಾರಗಳನ್ನು ತಿಳಿಸಿದ್ದೀನಿ. ನಾಳೆ ವಿಡಿಯೋದಲ್ಲಿ ಮತ್ತೊಂದು ವಿಚಾರದ ಬಗ್ಗೆ, ಚಿತ್ರಕೂಟದಲ್ಲೇ ಸಿಗುವಂತಹ ಇನ್ನೊಂದು ಫೆಸಿಲಿಟಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.